ಹಲೋ ಮಕ್ಕಳೇ, ಈಗ ನಾವು ಭಾಗ ಒಂದರಲ್ಲಿ ಒಂದು ವ್ಯವಕಲನ ಬಗ್ಗೆ ಒಂದು ಏನು ಕಲ್ತ್ರಿ, ಒಂದು ಹಾಡನ್ನು ಕಲ್ತ್ಕೊಂಡ್ರಿ, ಹಾಗೆ ಒಂದು ಕಥೆಯನ್ನು ಸಹ, ರೈತನ ಕಥೆಯನ್ನು ಸಹ ನಾನು ಹೇಳಿದೆ. ಅಂದರೆ ವಿದ್ಯೆಯನ್ನು ಕಲ್ತ್ರೆ ನಮಗೆ ವಿನಯನೂ ಬರುತ್ತೆ, ಮತ್ತು ಐಶ್ವರ್ಯ ಸಹ ನಮಗೆ ಬರುತ್ತೆ ಅನ್ನೋದು ನಮಗೀಗ ಗೊತ್ತಾಯಿತು ಅಲ್ವಾ. ಹಾಗಾದರೆ ಈ ಒಂದು ಹಾಡಿನಲ್ಲೇ ಆಗಲಿ, ಈ ಒಂದು ಕಥೆಯಲ್ಲೇ ಆಗಲಿ, ಗಣಿತ ನಮಗೆ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಾಯಿತು ಅಲ್ವಾ ಮಕ್ಕಳ. ಈಗ ನಾನು ನಿಮಗೆ ಲೆಕ್ಕದ ಬಗ್ಗೆ ಹೋಗ್ತಾ ಇದ್ದೀನಿ. ಲೆಕ್ಕ ಬಂದು ಯಾವುದು ವ್ಯವಕಲನ ವ್ಯತ್ಯಾಸ 20ಕ್ಕೆ ಮೀರದಂತೆ ಅಂತ ಹೇಳಿ. ಈಗ ನೋಡಿ, ನನ್ನ ಹತ್ರ ಇಲ್ಲಿ ಪೆನ್ನುಗಳು ಇವೆ, ಹೌದಾ? ಎಷ್ಟು ಪೆನ್ನುಗೆ ಇರ್ಬೋದು? 1, 2, 3, 4, 5, 6, 7, 8, 9, 10 ಪೆನ್ನುಗಳಿದೆ ಅಂತ ಇಟ್ಕೊಳ್ಳೋಣ. ಇನ್ನೊಂದ್ಸಲ ಹೇಳ್ತೇನ ನೋಡಿ, 1, 2, 3, 4, 5, 6, 7, 8, 9, 10 ನನ್ನ ಹತ್ರ, ನನ್ನ ಕೈಯಲ್ಲಿ 10 ಪೆನ್ನುಗಳು ಇವೆ. ಈ 10 ಪೆನ್ನಲ್ಲಿ ನಾನೇನು ಮಾಡ್ತೀನಿ, 4 ಪೆನ್ನುಗಳನ್ನು ತೆಗಿತೀನಿ. ಎಷ್ಟು ಪೆನ್ನುಗಳನ್ನು ತೆಗೆದೆ ನಾನೀಗ? 4 ಪೆನ್ನುಗಳನ್ನು ತೆಗೆದೆ. ಹಾಗಾದರೆ ನನ್ನ ಹತ್ರ ಉಳಿದ ಪೆನ್ನುಗಳು ಎಷ್ಟು? ಎಷ್ಟು ಮಕ್ಕಳ? 1, 2, 3, 4, 5, 6. ಹಾಗಾದರೆ ನನ್ನ ಹತ್ರ ಇದ್ದಂಥ ಪೆನ್ನುಗಳು ಎಷ್ಟು? 10. ಇದ್ದಂಥ ಪೆನ್ನುಗಳು ಎಷ್ಟು? 10. ಕಳೆದಂಥ ಪೆನ್ನುಗಳು ಎಷ್ಟು? 4. ಈ ಒಂದು ಪಾಠ ನಿಮ್ಗೆ ಎಲ್ಲಿದೆ ಪುಸ್ತಕದಲ್ಲಿ ಅಂತಂದರೆ, ಪಾಠ 11ರಲ್ಲಿದೆ ನೋಡಿ. ಪಾಠ 11 ವ್ಯವಕಲನ ಪುಟದ ಸಂಖ್ಯೆ 122ರಲ್ಲಿದೆ. 122ರಲ್ಲಿ ಈ ಪಾಠ ಇದೆ. ಪಾಠದ ಸಂಖ್ಯೆ ಬಂದು 11. ಅರ್ಥ ಆಯ್ತು ಮಕ್ಕಳ? ಪಾಠದ ಸಂಖ್ಯೆ 11ರಲ್ಲಿ ನೋಡಿ, ಇಲ್ಲಿ 10 ಮೊಟ್ಟೆಗಳಿವೆ. ಅದರಲ್ಲಿ 6 ಮೊಟ್ಟೆಗಳನ್ನು ತೆಗೆಯಲಾಗಿದೆ. ಉಳಿದ ಮೊಟ್ಟೆಗಳು ಎಷ್ಟು ಅಂತ ಇದೆ. ಅಂದರೆ 4 ಮೊಟ್ಟೆಗಳು ಅಂತ ಇದೆ. ಅಂದರೆ ಈಗ ನಾವು ಫಸ್ಟ್ 10 ತಗೊಳ್ಳೋಣ ನೋಡಿ. ಮತ್ತೆ ಮಾಡ್ತೀನಿ ನಾನು. ಈಗ ಒಂದು ಪೆನ್ನ ನನ್ನ ಹತ್ರ ಇದೆಯಾ? ಒಂದು ಪೆನ್ನಿನ ಜೊತೆ ಮತ್ತೊಂದು ಸೇರಿದ್ರೆ 2 ಆಯಿತು. ಹಾಗೆ 3 ಪೆನ್ನುಗಳಾಯಿತು. ಹಾಗೆ 4 ಪೆನ್ನುಗಳಾಯಿತು. ಮತ್ತೆ ಒಂದನ್ನು ಸೇರಿಸಿದ್ರೆ 5 ಪೆನ್ನುಗಳಾಯಿತು ಅಲ್ವಾ. 5. ಹಾಗೆ 6 ಪೆನ್ನುಗಳಾಯಿತು. ಹಾಗೆ 7 ಪೆನ್ನುಗಳಾಯಿತು. 8 ಪೆನ್ನುಗಳಾಯಿತು. 9 ಪೆನ್ನುಗಳಾಯಿತು. 10 ಪೆನ್ನುಗಳಾಯಿತು. ಈಗ ನನ್ನ ಹತ್ರ ಎಷ್ಟು ಪೆನ್ನುಗಳಿವೆ? 10 ಪೆನ್ನುಗಳು ಇವೆ. ಈ 10 ಪೆನ್ನುಗಳಲ್ಲಿ ಈಗ ಎಷ್ಟು ಪೆನ್ನುಗಳನ್ನು ತೆಗಿಬೇಕು ನಾವು? ಅಂದರೆ ಅಲ್ಲಿ 10 ಮೊಟ್ಟೆಗಳಂತ ಕೊಟ್ಟಿದ್ದಾರೆ. 10 ಮೊಟ್ಟೆ, 1, 2, 3, 4, 5, 6, 7, 8, 9, 10 ರಲ್ಲಿ ನಾವು 6 ಮೊಟ್ಟೆಗಳನ್ನು ತೆಗಿಬೇಕು. ಅಂದರೆ 1, 2, 3, 4, 5, 6 ಅಂತ ತೆಗೆದ್ವಿ. ಈಗ ಉಳಿದಿದೆ ಎಷ್ಟು? ಇಲ್ಲಿ ಎಷ್ಟೇ ಉಳಿತು? 4 ಮೊಟ್ಟೆಗಳಲ್ಲಿ ಉಳಿತು, ಹೌದಾ? 10ರಲ್ಲಿ ನಾವು ಏನು ಮಾಡಿದ್ವಿ? 6 ಮೊಟ್ಟೆಗಳನ್ನು ತೆಗೆದ್ರೆ 4 ಮೊಟ್ಟೆಗಳು ಉಳಿತು ಅಂತೇಳಿ. ಹಾಗೆ ಈಗ ನಮ್ಮ ಹತ್ರ 10 ಪೆನ್ನುಗಳಿವೆ, ಹೌದಾ? ನಮ್ಮ ಹತ್ರ ಮೊಟ್ಟೆಗಳಿಲ್ಲ, 10 ಪೆನ್ನುಗಳಿವೆ. ಇದರಲ್ಲಿ 6 ಪೆನ್ನುಗಳನ್ನು ತೆಗೆಯೋಣ. 1 ಪೆನ್ನು, 2, 3, 4, 5, 6. 6 ಪೆನ್ನುಗಳನ್ನು ತೆಗೆದಾಗ ನಮ್ಮಲ್ಲಿ ಉಳಿದಂಥ ಪೆನ್ನುಗಳು ಎಷ್ಟು? 4 ಪೆನ್ನುಗಳು ಆಯಿತು, ಹೌದಾ ಮಕ್ಕಳ? ಈಗ ಇದರಲ್ಲಿ 10, ಇದಕ್ಕೆ ಸ್ಥಾನಗಳೇ ಸಹ ನಮಗೆ ಗೊತ್ತಿರಬೇಕು. 10 ಅನ್ಬೇಕಾದ್ರೆ ನಾವು ಬಿಳಿ ಮತ್ತು 10 ಅಂತ ಕರಿತೀವಿ ಅಲ್ವಾ ಮಕ್ಕಳ? 10 ಮತ್ತೆ ಬಿಡಿಗಳಿದೆ, 10ಗಳಿದೆ. 10, 1, 10 ಬಿಡಿ ಸ್ಥಾನದಲ್ಲಿ 0. ಎಷ್ಟು ಬಿಡಿಗಳನ್ನು ತೆಗೆದ್ವಿ ನಾವು? 6 ಬಿಡಿಗಳನ್ನು ತೆಗೆದ್ವಿ. ಉಳಿದ ಬಿಡಿಗಳು ಎಷ್ಟು? 4 ಬಿಡಿಗಳು ನಮ್ಮಲ್ಲಿ ಉಳಿತು ಅಲ್ವಾ ಮಕ್ಕಳ? ಈಗ ನೋಡಿ, ನಾನು ನಿಮಗೆ ಏನು ಮಾಡಿದ್ದೆ, ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ತೋರಿಸಿದ್ದೆ, ಸ್ಥಾನ ಬೆಲೆಗಳಲ್ಲಿ ನಮಗೇನಾಗಿರುತ್ತೆ, ಬಿಡಿ 10, 100, 1,000, 10,000 ಈ ಥರ ಎಲ್ಲ ಸ್ಥಾನ ಬೆಲೆಗಳು ಇರುತ್ತೆ ಅಂತ ಹೇಳಿದ್ದೆ. ಈಗ ನೋಡಿ ಮಕ್ಕಳ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೇನಿದೆ? 10. ಇಲ್ಲಿ ಎಷ್ಟಿದೆ? ಇಲ್ಲಿ ಬಿಡಿ ಇದೆ, ಇಲ್ಲಿ 10 ಇದೆ, ಇಲ್ಲಿ 100 ಇದೆ, 1,000 ಇದೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬಿಡಿ, 10, 100, 1,000 ಅಂತ ಹೇಳಿ. ಈಗ ನನ್ನ ಹತ್ರ 10 ಮಣಿಗಳನ್ನ ತಗೋತೀನಿ ನಾನು. ಈಗ ಎಷ್ಟು ಮಣಿಗಳನ್ನು ತಗೋತೀನಿ? 10 ಮಣಿಗಳನ್ನು ತಗೊಂಡು
नानी बिड़ी स्थान हाँता मोदलने बिड़ी स्थान आमेल हतर स्थान नूरर स्थान सामीर स्थान ही बिड़ी स्थान अरे मोदलने स्थान मोदलने स्थान कड्डे नानू बिड़ी इे हूं ही नो इत नानु इटू मोदलने कड्डे हत मणि हाँती नोड़ बिड़ी अल्वा एरडु बिड़ी नोड़े मूरु बिड़ी नालकु बिड़ी हागे हैदु बिड़ी हैदु बिड़ी हागे आरु बिड़ी आरु बिड़ी मत्ते योलु बिड़ी नीवु ई रीति मणिगळन्नु कूडिट्कोंड्रे ई तर माड्बहुदु योलु बिड़ी मत्ते एंटु बिड़ी एंटु बिड़ी मत्ते ओंबत्तु बिड़ी मत्ते हत्तु बिड़ी हत्तु बिड़ी अंतंद्रे नोड़ी नानु बिड़ी स्थानदल्लि एष्टु मणिगळन्नु हाकिदीनि हत्तु मणिगळन्नु हाकिदीनि अल्वा ई हत्तु बिड़िगळु अंतंद्रे एनु हत्तु ओंबत्तक्के सोन्ने सोन्नेयिंद ओंबत्तक्के बिड़ी स्थान आगोग्बिडुत्ते अंद्रे हत्तु बिड़िगळु हाकबेकंतंद्रे ನಾವು ಎಲ್ಲ ಮಣಿಗಳನ್ನು ಸೇರಿಸಿ ಈ ಸ್ಥಾನಕ್ಕೆ ತಂದಾಗ ಒಂದು ಹತ್ತು ಆಗುತ್ತೆ ಈಗ ನಮ್ಮ ಹತ್ರ ಹತ್ತು ಬಿಡಿಗಳಿದೆ ಹೌದಾ ಈ ಹತ್ತು ಬಿಡಿಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಈಗ ಆರು ಬಿಡಿಗಳನ್ನು ತೆಗೀತಾ ಇದ್ದೀವಿ ನೋಡಿ ಒಂದು ಬಿಡಿ ಎರಡು ಬಿಡಿ ಮೂರು ಬಿಡಿ ನಾಲ್ಕು ಬಿಡಿ ಐದು ಬಿಡಿ ಆರು ಬಿಡಿಗಳನ್ನು ತೆಗೆದ್ವಿ ಆರು ಬಿಡಿ ಮಣಿಗಳನ್ನು ತೆಗೆದ್ವಿ ನಮ್ಮ ಹತ್ರ ಬಿಡಿ ಸ್ಥಾನದಲ್ಲಿ ಉಳಿದಂಥ ಮಣಿಗಳು ಎಷ್ಟು ನಾಲ್ಕು ಅದನ್ನೇ ಇಲ್ಲಿ ಬೋರ್ಡ್ ಮೇಲೆ ಬರೆದಿರೋದು ನೋಡಿ ಇಲ್ಲಿ ಬಿಡಿಗಳು ಹತ್ತು ಒಂದು ಹತ್ತಿತ್ತು ಅದರಲ್ಲಿ ಆರನ್ನು ತೆಗೆದ್ವಿ ಇಲ್ಲೇನಾಯಿತು ನಾಲ್ಕು ಉಳ್ಕೊಂಡು ಹತ್ತರಲ್ಲಿ ನಾಲ್ಕನ್ನು ತೆಗೆದ್ರೆ ಏನಾಗುತ್ತೆ ಆರು ಉಳಿಯುತ್ತೆ ಅಥವಾ ಆರನ್ನು ತೆಗೆದ್ರೆ ನಾಲ್ಕು ಉಳಿಯುತ್ತೆ ನಾಲ್ಕನ್ನು ತೆಗೆದ್ರೆ ಆರು ಬಿಡಿ ಸಂಖ್ಯೆಗಳು ಉಳಿಯುತ್ತೆ ಈ ರೀತಿ ಬಿಡಿಯಲ್ಲಿ ನಾಲ್ಕು ಬಿಡಿಗಳು ಉಳ್ಕೊಂತು ಹತ್ತು ಬಿಡಿ ಇತ್ತು ಅದರಲ್ಲಿ ಆಯ್ತು ನೋಡಿ ಈಗ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತರಲ್ಲಿ ನಾವು ಎಷ್ಟು ತೆಗಿಬೇಕೀಗ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನು ಉಳಿದಿದ್ದೆಷ್ಟು ನಾಲ್ಕು ಬಿಡಿಗಳು ನಾಲ್ಕು ಬಿಡಿಗಳು ನಮ್ಮಲ್ಲಿ ಉಳ್ಕೋತು ಹಾಗೆ ಇನ್ನೊಂದು ತೋರಿಸ್ತೀನಿ ನೋಡಿ ನನ್ನ ಹತ್ರ ಈಗ ಹತ್ತು ಲೋಟಗಳಿದೆ ಒಂದು ಲೋಟ ಹೌದಾ ಇದು ಎರಡನೇ ಲೋಟ ಇದು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂಬತ್ತು ಹತ್ತು ನನ್ನ ಹತ್ರ ಹತ್ತು ಲೋಟಗಳಿವೆ ಹತ್ತು ಲೋಟದಲ್ಲಿ ಈಗ ನಾನು ಎಷ್ಟು ಲೋಟಗಳನ್ನು ತೆಗಿಬೇಕು ಆರು ಲೋಟಗಳನ್ನು ತೆಗಿಬೇಕು ತೆಗೆಣ್ವಾ ಒಂದು ಲೋಟ ಮತ್ತು ಎರಡು ಮತ್ತು ಮೂರು ಮತ್ತು ನಾಲ್ಕು ಮತ್ತು ಐದು ಮತ್ತು ಆರು ಲೋಟಗಳನ್ನು ತೆಗೆದೆ ನನ್ನ ಹತ್ರ ಉಳಿದ ಲೋಟಗಳು ಎಷ್ಟು ಒಂದು ಎರಡು ಮೂರು ನಾಲ್ಕು ಅಲ್ವಾ ಹತ್ತಿತ್ತು ಆರನ್ನು ತೆಗೆದ್ವಿ ನಾಲ್ಕು ಸಂಖ್ಯೆಗಳು ನಮ್ಮಲ್ಲಿ ಉಳಿಯಿತು ನೋಡಿ ಹತ್ತಿದ್ದು ದೊಡ್ಡದಾಗಿತ್ತು ಆದರೆ ಈಗ ನಮ್ಮ ಹತ್ರ ಲೋಟ ಎಷ್ಟಿದೆ ಬರೀ ಆರೇ ಉಳ್ಕೊಂಡಿದೆ ಕಡಿಮೆ ಆಗ್ತಾ ಹೋಗುತ್ತೆ ಕಳೆಯೋದ್ರಿಂದ ಏನಾಗುತ್ತೆ ಸಂಖ್ಯೆಗಳು ಬೆಲೆ ಆಗ್ಬೋದು ದುಡ್ಡಾಗ್ಬೋದು ವಸ್ತು ಆಗ್ಬೋದು ಏನೇ ಆಗ್ಬೋದು ಕಡಿಮೆ ಆಗ್ತಾ ಹೋಗುತ್ತೆ ಹತ್ತು ಅನ್ನೋದು ಜಾಸ್ತಿ ಇತ್ತು ಅದ್ರಲ್ಲಿ ಆರನ್ನು ತೆಗೆದಾಗ ನಮಗೆ ವ್ಯತ್ಯಾಸ ಎಷ್ಟು ಸಿಕ್ತು ನಾಲ್ಕು ವ್ಯತ್ಯಾಸ ನಮಗೆ ಸಿಕ್ತು ಈ ರೀತಿ ನಾವು ನಾಲ್ಕು ಅನ್ನೋದೇನು ಬಿಡಿ ಸ್ಥಾನದ ಸಂಖ್ಯೆ ಆಯಿತು ಇನ್ನು ನೆಕ್ಸ್ಟು ಮುಂದಿನ ಲೆಕ್ಕಕ್ಕೆ ಹೋಗೋಣ ಮುಂದಿನ ಲೆಕ್ಕ ಏನಿದೆ ಹನ್ನೆರಡರಿಂದ ಐದನ್ನು ಕಳೆ ಹನ್ನೆರಡರಿಂದ ಐದನ್ನು ಕಳಿಬೇಕು ಈಗ ನಮ್ಮ ಹತ್ರ ಹತ್ತು ಲೋಟ ಇತ್ತಲ್ವೇನಪ್ಪ ಈಗ ನೋಡೋಣ ಇನ್ನೊಂದ್ಸಲ ಒಂದು ಎರಡು ಲೋಟ ಮೂರು ಬಿಡಿ ನಾಲ್ಕು ಬಿಡಿ ಐದು ಬಿಡಿ ಆರು ಬಿಡಿ ಆರು ಬಿಡಿ ಅಲ್ವಾ ಹಾಗೆ ಏಳು ಬಿಡಿ ಎಂಟು ಬಿಡಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಲೋಟಗಳಿವೆ ನಮ್ಮ ಹತ್ರ ಈ ಹನ್ನೆರಡು ಲೋಟದಲ್ಲಿ ಎಷ್ಟು ಲೋಟಗಳನ್ನು ತೆಗಿಬೇಕು ಇಷ್ಟು ಲೋಟಗಳನ್ನು ತೆಗಿಬೇಕು ನೋಡೋಣ ಹಾಂ ನೋಡಿ ಮಕ್ಕಳ ನಮ್ಮ ಹತ್ರ ಇರುವ ಲೋಟಗಳು ಎಷ್ಟು ನಮ್ಮಲ್ಲಿ ಇರುವ ಲೋಟಗಳು ಹನ್ನೆರಡು ಹನ್ನೆರಡರಲ್ಲಿ ಎರಡು ಒಂದು ಬಿಡಿ ಸ್ಥಾನದಲ್ಲಿದೆ ಒಂದು
ಹತ್ತರ ಸ್ಥಾನದಲ್ಲಿ ಇದೆ. ಹತ್ತರ ಸ್ಥಾನದಲ್ಲಿ ಇದೆ. ಒಂದರಲ್ಲಿ ನಾವೀಗ ಐದು ಬಿಡಿಯನ್ನ ತೆಗಿಬೇಕು. ಎಷ್ಟು ಬಿಡಿಯನ್ನ ತೆಗಿಬೇಕು? ನಾವು ಐದು ಬಿಡಿಯನ್ನ ತೆಗಿಬೇಕು. ಎಷ್ಟು ಕಳಿಬೇಕು? ಮೈನಸ್ ಚಿಹ್ನೆಯನ್ನ ಹಾಕಿ ಕಳಿಬೇಕು. ನೋಡೋಣ. ನಮ್ಮ ಹತ್ರ ಈಗ ಈಗಾಗಲೇ ಹನ್ನೆರಡು ಲೋಟಗಳಿದೆ. ಎಣಿಸಿದೀವಲ್ಲ, ಮತ್ತೊಮ್ಮೆ ಎಣಿಸೋಣ. ಒಂದು ಲೋಟ, ಎರಡು ಲೋಟ, ಮೂರು ಲೋಟ, ನಾಲ್ಕು ಲೋಟ, ಐದು ಲೋಟ, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು. ಈ ಹನ್ನೆರಡು ಲೋಟದಲ್ಲಿ ನಾವೀಗ ತೆಗಿಬೇಕಾಗಿರೋದು ಎಷ್ಟು? ಐದು ಬಿಡಿಯನ್ನು ತೆಗಿಬೇಕು. ನೋಡಿ, ಒಂದು, ಎರಡು, ಮೂರು, ನಾಲ್ಕು, ಐದು. ಐದನ್ನು ತೆಗೆದುಬಿಟ್ರೆ ಲೋಟಗಳ ಸಂಖ್ಯೆ ಏನಾಯಿತು? ಕಡಿಮೆ ಆಯಿತು. ಉತ್ತರ ವ್ಯತ್ಯಾಸ ಬಂತು. ಎಷ್ಟು ಉಳಿದಿದೆ ನೋಡೋಣ. ಒಂದು, ಒಂದು ಉಳಿತು, ಎರಡು ಉಳಿತು, ಮೂರು ಉಳಿತು, ನಾಲ್ಕು ಉಳಿತು, ಐದು ಉಳಿತು, ಆರು ಉಳಿತು, ಏಳು ಲೋಟಗಳು ನಮ್ಮಲ್ಲಿ ಉಳಿತು. ಹಾಗಾದರೆ ಹನ್ನೆರಡರಲ್ಲಿ ಐದನ್ನ ಕಳೆದ್ರೆ ನಮ್ಮ ಉಳಿಯದೆಷ್ಟು? ಏಳು. ಬಿಡಿ ಸ್ಥಾನದಲ್ಲಿ ಏನು ಇಲ್ಲ. ಹೌದಾ ಮಕ್ಕಳ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು. ಹನ್ನೆರಡರಲ್ಲಿ ಒಂದು ಹಾಕಿದ್ದು ಎಷ್ಟು? ಒಂದು, ಎರಡು, ಮೂರು, ನಾಲ್ಕು, ಐದನ್ನು ತೆಗೆದ್ವಿ. ಉಳಿದಿದ್ದೆಷ್ಟು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು ನಮಗೆ ಉಳಿದು. ಏಳು ಬಿಡಿಗಳಲ್ಲಿ ಬಂತು. ಅದೇ ಮಣಿಯಲ್ಲಿ ನೋಡೋಣ. ಮಣಿಯಲ್ಲಿ ಈಗ ನಾವು ಮತ್ತೆ ಎಷ್ಟು ಮಣಿಗಳನ್ನು ಹಾಕೋಣ? ಈಗಾಗಲೇ ಇಲ್ಲಿ ನಾಲ್ಕು ಮಣಿಗಳು ಇದ್ಬಿಟ್ಟಿದೆ ಹಿಂದಿನ ಲೆಕ್ಕದ್ದು. ಈಗ ಮತ್ತೆ ಹಾಕೋಣ ಐದು. ಹೌದಾ? ಐದು ಮಣಿ, ಮತ್ತೆ ಆರು, ಆರು, ಮತ್ತೆ ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು. ಈ ಬಿಡಿ ಸ್ಥಾನದಲ್ಲಿ ಈಗ ನಾವು ಹನ್ನೆರಡು ಮಣಿಗಳನ್ನು ಹಾಕಿದ್ದೀವಿ. ಹೌದಾ? ಹನ್ನೆರಡು ಮಣಿಗಳನ್ನು ಹಾಕಿದ್ದೀವಿ. ಆದರೆ ಇದನ್ನು ಹೇಳುವಾಗ ನಾವೇನು ಮಾಡಬೇಕು? ಒಂದು ಹತ್ತು ಅಂತಲೇ ಹಾಕಬೇಕು ಇದಕ್ಕೆ. ಇದಕ್ಕೆ ಒಂದು ಹತ್ತು, ಎರಡು ಬಿಡಿ. ಹನ್ನೆರಡು ಆಗಬೇಕಾದ್ರೆ ಒಂದು ಹತ್ತು, ಎರಡು ಬಿಡಿ ಹಾಕಬೇಕು. ಆದರೆ ಈಗ ಲೆಕ್ಕ ಮಾಡೋಕ್ಕೆ ನಿಮಗೆ ಸುಲಭ ಆಗಬೇಕು ಅಂದರೆ ಹನ್ನೆರಡು ವಸ್ತುಗಳಿದೆ ಇಲ್ಲಿ, ಹನ್ನೆರಡು ಮಣಿಗಳಿವೆ. ಅದರಲ್ಲಿ ನಾವೀಗ ಎಷ್ಟು ಮಣಿಗಳನ್ನು ತೆಗಿಬೇಕು? ಐದು ಮಣಿನ ತೆಗೆಯೋಣ. ಕಳೆಯೋದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ? ಕಡ್ಡಿ ಇದಕ್ಕೆ ಪೂರ್ತಿ ಎಲ್ಲವನ್ನು ಹಾಕ್ತಾ ಇದ್ದೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು. ಹೌದಾ? ಐದು ಮಣಿಗಳಲ್ವ ಅಲ್ಲೇ ತೆಗಿಯಕ್ಕೆ ಹೇಳಿದ್ದು. ಐದು ಮಣಿಗಳನ್ನು ತೆಗೆದೆ. ಈಗ ಇಲ್ಲಿ ಎಷ್ಟು ಮಣಿಗಳು ಉಳ್ಕೋತು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು ಮಣಿಗಳು ಉಳ್ಕೋತು. ಎಷ್ಟು ಬಿಡಿ ಮಣಿಗಳಿವೆ ಇಲ್ಲಿ? ಏಳು ಬಿಡಿ ಮಣಿಗಳು ಇವೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ಇದನ್ನು ನಾವು ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿ ಹೇಳಬೇಕು ಅಂದಾಗ ನೋಡಿ, ಇಲ್ಲಿ ಎರಡೇ ಇರುತ್ತೆ, ಇಲ್ಲಿ ಒಂದು ಹತ್ತಿರುತ್ತೆ. ನೋಡಿ, ಇದು ಹನ್ನೆರಡು. ಸಂಖ್ಯೆಯಲ್ಲಿ ನಾವು ಸ್ಥಾನದಲ್ಲಿ ಮಾಡಿದಾಗ ಒಂದು ಹತ್ತು, ಎರಡು ಬಿಡಿ, ಒಂದು ಹತ್ತು, ಎರಡು ಬಿಡಿಗಳು. ಆಗ ಎಷ್ಟಾಯಿತು? ಹನ್ನೆರಡು. ಒಂದು ಹತ್ತು, ಎರಡು ಬಿಡಿಗಳು ಅಂದರೆ ಹನ್ನೆರಡು. ಈ ಹನ್ನೆರಡರಲ್ಲಿ ನಾವೇನು ಮಾಡಬೇಕು? ಐದನ್ನು ತೆಗಿಬೇಕು. ಹಾಗಾದರೆ ಇಲ್ಲಿ ನಾವು ಹತ್ತು ಮಣಿಗಳು ನಮಗೆ ಬೇಕೇ ಬೇಕು. ಹತ್ತು ಮಣಿಗಳು ಇಟ್ಕೊಂಡ್ರೇ ಈ ಎರಡು ಮಣಿಗಳ ಜೊತೆ ಹನ್ನೆರಡು ಮಣಿಗಳು ಆಗೋದು. ಹಾಗಾಗಿ ಅಷ್ಟು ಮಣಿಗಳನ್ನು ಇಲ್ಲಿ ಹಾಕಿ ಐದು ಮಣಿಗಳನ್ನು ತೆಗೆದಾಗ ನಮಗೆ ಉಳಿದಂಥ ಮಣಿಗಳು ಎಷ್ಟು? ಏಳೇ ಮಣಿಗಳು. ಇದು ಎರಡನೇ ಲೆಕ್ಕ ಆಯಿತು ನಿಮಗೆ. ಎರಡನೇ ಲೆಕ್ಕದಲ್ಲಿ ಹನ್ನೆರಡಕ್ಕೆ ಐದನ್ನು ತೆಗೆದಾಗ ನಮಗೆ ಏಳು ಬಂತು. ಹಾಗೆ ಹದಿನಾಲ್ಕಿದೆ, ಹದಿನಾಲ್ಕರಲ್ಲಿ ಎಂಟನ್ನು ತೆಗೆದ್ರೆ ಎಷ್ಟು ಬರುತ್ತೆ ಅಂತೇಳಿ ನಾವು ಹಾಗೆ ಲೆಕ್ಕ ಮಾಡ್ಕೊತ ಹೋಗೋಣ. ವಸ್ತುಗಳಿಂದ ಮಾಡಿದ್ವಿ, ಮತ್ತು ಪೆನ್ನಿನಿಂದ ಮಾಡಿದ್ವಿ, ಲೋಟದಿಂದನೂ ಮಾಡಿದ್ವಿ, ಮಣಿಯಿಂದನೂ ಮಾಡಿದ್ವಿ. ನಿಮಗೆ ಕೈಗೆ ಸಿಕ್ಕಂಥ ವಸ್ತುಗಳ ಮೂಲಕನೂ ನೀವು ಮಾಡ್ತಾ ಹೋಗ್ಬೋದು. ಈಗ ನೋಡಿ, ಹದಿನಾಲ್ಕು ಇದೆ. ಹದಿನಾಲ್ಕರಲ್ಲಿ ನಾವೀಗ ಆರನ್ನು ಎಂಟನ್ನು ತೆಗಿಬೇಕು. ಅಲ್ವಾ ಮಕ್ಕ? ನಾಲ್ಕು ಎಂಟು ಅನ್ನೋದು ಬಿಡಿ ಸ್ಥಾನ, ಒಂದನ್ನೋದು ಹತ್ತರ ಸ್ಥಾನ. ಈಗ ಒಂದು, ಎರಡು, ಮೂರು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹದಿಮೂರು, ಹದಿನಾಲ್ಕು. ಹದಿನಾಲ್ಕರಲ್ಲಿ ನಾವು ಎಷ್ಟು ಎರಡನ್ನ ತೆಗಿಬೇಕು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟನ್ನ ತೆಗೆದ್ರೆ ಉಳಿದಾದಷ್ಟು ಒಂದು, ಎರಡು, ಮೂರು, ನಾಲ್ಕು, ಐದು, ಆರು ಕ್ಯಾರೆಟ್ ನಮ್ಮ ಹತ್ರ ಉಳ್ಕೋತು. ಈ ರೀತಿ ನಾವು ಏನ್ ಮಾಡ್ಬೋದು? ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೋದು. ಕೈಯಿಂದನೂ ಮಾಡ್ಬೋದು, ಮತ್ತೆ ಪೆನ್ಗಳನ್ನ ಉಪಯೋಗಿಸ್ಕೊಂಡು ಮಾಡ್ಬೋದು. ಅಲ್ವಾ? ಪೆನ್ಗಳಿಂದನೂ ನಾವು ಮಾಡೋದಕ್ಕೆ ಸ್ವಲ್ಪ ಆಗತ್ತೆ. ನೋಡಿ ಎಷ್ಟು? ಹದಿನಾಲ್ಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು,
ಏಳು ಎಂಟು ಒಂಬತ್ತು ಹೌದಾ ಮೂರು ಮೂರಾರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹನ್ನೆರಡು ಹತ್ತು ಒಂದು ತಗೊಳ್ಳೋಣ ಬಿಡಿ ಹತ್ತು ಹತ್ತಕ್ಕೆ ಮತ್ತೆ ನಾವೇನು ಮಾಡೋಣ ನಾಲ್ಕನ್ನು ಸೇರಿಸ್ಕೊಳ್ಳೋಣ ಮತ್ತೆ ನಾಲ್ಕು ಹತ್ತಕ್ಕೆ ಎಷ್ಟು ಸೇರಿಸಿದೆ ಇಲ್ಲಿ ಹತ್ತಕ್ಕೆ ನಾಲ್ಕನ್ನು ಸೇರಿಸಿದೆ ನಾಲ್ಕನ್ನು ಸೇರಿಸಿದಾಗ ನೋಡಿ ಹೀಗೆ ಬೇರೆ ಸೇರಿಸ್ತೀನಿ ನಾನು ಹತ್ತು ಇಲ್ಲಿ ಹತ್ತು ಪೆನ್ನುಗಳಿದೆ ಹತ್ತು ಒಂದು ಕಟ್ಟಾಯಿತು ನಾಲ್ಕು ಬಿಡಿ ಆಯಿತು ಹತ್ತಕ್ಕೆ ನಾಲ್ಕು ಸೇರಿದ್ರೆ ಹದಿನಾಲ್ಕಾಯಿತು ಈ ಹದಿನಾಲ್ಕರಲ್ಲಿ ನಾವು ಎಷ್ಟು ಮಾಡಬೇಕು ಎಂಟು ಬಿಡಿಗಳನ್ನು ತೆಗಿಬೇಕು ಈಗಾಗಲೇ ನಾಲ್ಕು ಬಿಡಿ ಇದೆ ನನ್ನ ಹತ್ರ ನಾಲ್ಕು ಬಿಡಿಗಳು ಈಗಾಗಲೇ ಇದ್ಬಿಟ್ಟಿದೆ ಇನ್ನು ನಾಲ್ಕು ಬಿಡಿಗಳನ್ನು ತೆಗೆಯೋಣ ನೋಡಿ ಈಗ ಎಂಟು ಬಿಡಿಗಳು ತೆಗ್ದಂಗಾಯಿತು ಈಗ ಉಳಿದದ್ದೆಷ್ಟು ಆರು ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಎಂಟನ್ನು ತೆಗೆದ್ರೆ ಉಳಿದ ಬಿಡಿಗಳೆಷ್ಟು ಆರು ಬಿಡಿಗಳು ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಅರ್ಥ ಆಯ್ತಾ ಮಕ್ಕಳ ಈ ರೀತಿ ನಾವು ಏನು ಮಾಡ್ಬೋದು ಸಂಖ್ಯೆಗಳನ್ನು ನಿಮ್ಮ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದಲೇ ನೀವು ಮಾಡ್ಬೋದು ಪುಸ್ತಕ ಆಗ್ಬೋದು ಕಲ್ಲಾಗ್ಬೋದು ಬೀಜ ಆಗ್ಬೋದು ಯಾವುದೇ ಒಂದು ಗೋಲಿ ಆಗ್ಬೋದು ಪುಸ್ತಕ ಪೆನ್ಸಿಲ್ಲು ಏನೇ ಇದ್ರೂ ಅದನ್ನು ಉಪಯೋಗಿಸ್ಕೊಂಡು ನೀವೇನು ಮಾಡ್ಬೋದು ಲೆಕ್ಕವನ್ನು ಮಾಡ್ಬೋದು ಮತ್ತೊಂದು ಸಲ ನೋಡ್ತೀನಿ ಹದಿನಾಲ್ಕು ಲೋಟನ ತಗೊಳ್ಳೋಣ ಎರಡು ಮೂರು ನಾಲ್ಕೈದು ಆರು ಏಳು ಏಳು ಲೋಟಗಳು ಹೌದಾ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಲೋಟಗಳು ನನ್ನ ಹತ್ರ ಇದೆ ಹೌದಾ ಹದಿನಾಲ್ಕು ಲೋಟ ಇದೆ ಈಗ ಈ ಹದಿನಾಲ್ಕರಲ್ಲಿ ನಾವೀಗ ಎಷ್ಟು ಲೋಟವನ್ನು ತೆಗೆಯೋಣ ಎಂಟು ಲೋಟವನ್ನು ತೆಗೆಯೋಣ ಒಂದು ಲೋಟ ಎರಡು ಲೋಟ ಮೂರು ನಾಲ್ಕು ಐದು ಆರು ಏಳು ಎಂಟು ಲೋಟ ತೆಗೆದ್ವಿ ಉಳ್ದದ್ದೆಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಒಟ್ಟು ಇದ್ದದ್ದೆಷ್ಟು ಹದಿನಾಲ್ಕು ಅದರಲ್ಲಿ ತೆಗ್ದದ್ದೆಷ್ಟು ಎಂಟು ಉಳಿದದ್ದೆಷ್ಟು ಆರು ಈ ರೀತಿ ನಾವು ಕಳೆಯುವ ಲೆಕ್ಕವನ್ನು ಸುಲಭವಾಗಿ ನಾವು ಮಾಡ್ತಾ ಹೋಗ್ಬೋದು ಅದೇ ರೀತಿ ಹದಿನೈದಿದೆ ಹದಿನೈದರಲ್ಲಿ ಐದನ್ನು ತೆಗೆದ್ರೆ ಎಷ್ಟು ಉಳಿಯುತ್ತೆ ಹತ್ತು ಒಂದು ಹತ್ತು ಸೊನ್ನೆ ಬಿಡಿ ಹನ್ನೊಂದರಲ್ಲಿ ಏಳನ್ನು ಕಳೆದ್ರೆ ನಾಲ್ಕು ಉಳಿಯುತ್ತೆ ಆರನ್ನು ಹದಿನೇಳರಿಂದ ಕಳೆ ಈ ರೀತಿ ಎಲ್ಲ ಲೆಕ್ಕಗಳನ್ನು ಅವರೇ ಸ್ವತಃ ಉದಾಹರಣೆಯಾಗಿ ಮಾಡಿದ್ದಾರೆ ನಾವೇನು ಮಾಡಬೇಕು ಮುಂದಿನ ಲೆಕ್ಕಗಳನ್ನು ನಾವು ಇದೇ ರೀತಿ ಮಾಡ್ತಾ ಹೋದರೆ ಕಳೆಯೋ ಲೆಕ್ಕ ನಮಗೆ ಸುಲಭ ಆಗತ್ತೆ ನೋಡಿ ಇಲ್ಲಿ ಹದಿನೇಳರಿಂದ ಹನ್ನೊಂದನ್ನು ಕಳೆ ಹನ್ನೆರಡರಿಂದ ಹನ್ನೆರಡನ್ನು ಕಳೆ ಹನ್ನೆರಡು ಇತ್ತು ಹನ್ನೆರಡರಲ್ಲಿ ಹನ್ನೆರಡನ್ನು ಕಳೆದು ಬಿಡೋಣ ನೋಡೋಣ ಎಷ್ಟು ಬರುತ್ತೆ ಹೌದಾ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಲೋಟ ಇತ್ತು ಹನ್ನೆರಡರಲ್ಲಿ ಹನ್ನೆರಡನ್ನು ಕಳೆದು ಬಿಡ್ರಿ ಎಷ್ಟಾಗತ್ತೆ ಆಗ ನಮ್ಮಲ್ಲಿ ಏನೂ ಉಳಿಯಲ್ಲ ಆಗ ಸೊನ್ನೆ ಆಗತ್ತೆ ಹನ್ನೆರಡರಲ್ಲಿ ಹನ್ನೆರಡನ್ನು ಕಳೆಯೋದು ಏನಾಗುತ್ತೆ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡನ್ನು ತೆಗೆದ್ರೆ ಉಳಿಯೋದೆಷ್ಟು ಸೊನ್ನೆ ಏನಂದ್ರೆ ಏನೂ ಇಲ್ಲ ಹನ್ನೆರಡು ಲೋಟ ಇತ್ತು ಹನ್ನೆರಡು ಲೋಟನೂ ತೆಗೆದ್ಬಿಟ್ಟೆ ನನ್ನ ಕೈಲಿ ಎಷ್ಟು ಲೋಟನೂ ಇಲ್ಲ ಈ ರೀತಿ ನಾವು ಸುಲಭವಾಗಿ ಲೆಕ್ಕವನ್ನು ಮಾಡ್ಬೋದು ಗೊತ್ತಾಯ್ತಾ ಹಾಗೆ ಹದಿಮೂರು ಲೋಟದಲ್ಲಿ ಸೊನ್ನೆಯನ್ನು ತೆಗೆಯೋದು ಆಗ ನಮ್ಮಲ್ಲಿ ಉಳಿಯೋದೆಷ್ಟು ಹದಿಮೂರೇ ಹದಿನಾರರಲ್ಲಿ ಆರನ್ನು ಕಳೆದ್ರೆ ಆರು ಇದನ್ನು ನಾವು ಬಾಯಲ್ಲೇ ಮಾಡ್ಬೋದು ಈ ಎಲ್ಲ ಲೆಕ್ಕಗಳನ್ನು ನೀವು ಮನೇಲಿ ಮಾಡ್ಬೋದು ನಾನೇನು ಮಾಡ್ತೀನಿ ಈಗ ಈ ಲೆಕ್ಕಗಳನ್ನು ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಉಳಿದ ಲೆಕ್ಕಗಳನ್ನ ಇಲ್ಲಿ ಮಾಡಿ ಹಾಕ್ತೀನಿ ನೀವು ಅದರಂತೆ ಮಾಡಬೇಕು ಕಲ್ತ್ಕೋಬೇಕು ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಈ ರೀತಿ ಈ ದಿನ ನಾವು ಏನನ್ನು ಕಲ್ತ್ವಿ ಒಂದು ಕಥೆಯನ್ನು ಕಲ್ತ್ಕೊಂಡ್ವಿ ಹಾಗೆ ಭಾಗ ಒಂದರಲ್ಲಿ ಕಥೆಯನ್ನು ಕಲ್ತ್ಕೊಂಡ್ವಿ ಒಂದು ಹಾಡನ್ನು ಕಲ್ತ್ಕೊಂಡ್ವಿ ಹಾಗೆ ವ್ಯವಕಲನ ಲೆಕ್ಕವನ್ನು ಯಾವ ರೀತಿ ಮಾಡೋದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡೋದು ಹಾಗೆ ಗೆರೆಗಳನ್ನು ಹಾಕ್ಕೊಂಡು ಮಾಡೋದು ಹಾಗೆ ನಮ್ಮ ಬೆಟ್ಟುಗಳಲ್ಲೇ ಮಾಡ್ಬೋದು ಮತ್ತು ಹತ್ತು ಬೆಟ್ಟುಗಳಿವೆ ಹತ್ತು ಬೆಟ್ಟಲ್ಲಿ ಐದು ಬೆಟ್ಟನ್ನು ಮಡಚಿದ್ರೆ ಉಳಿದ ಬೆಟ್ಟುಗಳೆಷ್ಟು ಐದು ನಾನು ಹತ್ತು ಬೆಟ್ಟುಗಳಿವೆ ಆರು ಬೆಟ್ಟನ್ನು ಮಡಿಸ್ತೀನಿ
ಆರು ಬೆಟ್ಟನ್ನು ಮಡಿಸ್ತೀನಿ, ಉಳಿದ ಬೆಟ್ಟಗಳೆಷ್ಟು? ನಾಲ್ಕು. ಏನು ಉಳಿಯುತ್ತೋ ಅದೇ, ಅದು 10 ರೂಪಾಯಿ ಇದೆ. 10 ರೂಪಾಯಲ್ಲಿ 5 ರೂಪಾಯಿಯನ್ನು ಖರ್ಚು ಮಾಡ್ತೀನಿ, ಉಳಿದ ರೂಪಾಯಿಗಳೆಷ್ಟು? 5 ರೂಪಾಯಿ. ನಂತರ 8 ರೂಪಾಯಿ ಇತ್ತು, 3 ಚಾಕ್ಲೇಟ್ಗಳನ್ನು ತಗೊಂಡೆ 3 ರೂಪಾಯಿಗೆ. ಉಳಿದ ಹಣ ಎಷ್ಟು? 5 ರೂಪಾಯಿ. ನೀವು ಹಣದ ಮೂಲಕ, ವಸ್ತುಗಳ ಮೂಲಕ, ಯಾವುದ್ರ ಮೂಲಕ ಬೇಕಾದರೂ ನೀವೇನು ಮಾಡ್ಬೋದು? ವ್ಯವಕಲನ ಲೆಕ್ಕವನ್ನು ಮಾಡ್ಬೋದು. ವ್ಯವಕಲನ ಅಂದರೆ ತೆಗಿತಾ ಹೋಗೋದು, ಸಂಕಲನ ಅಂದರೆ ಕೊಡ್ತಾ ಹೋಗೋದು. ಇದು ಕೊಡುವುದು ಸಂಕಲನ ಅಂದರೆ ಪ್ಲಸ್ ಮಾಡೋದು, ಕಳೆಯೋದು ಅಂದರೆ ಮೈನಸ್, ಅಂದರೆ ತೆಗಿತಾ ಹೋಗೋದು. ಇದು ಕೊಡುವುದು ಪ್ಲಸ್, ಇದು ತೆಗೆಯುವುದು ಮೈನಸ್. ಇದು ಸಂಕಲನ, ತೆಗೆಯೋದು ವ್ಯವಕಲನ. ಇಷ್ಟೇ ವ್ಯತ್ಯಾಸ. ಇದಿಷ್ಟು ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ, ಕೊಡುವ ಲೆಕ್ಕ ಮತ್ತು ಕಳೆಯುವ ಲೆಕ್ಕವನ್ನು ಕಲ್ತ್ಕೊಂಡ್ರೆ, ಮುಂದಿನ ಲೆಕ್ಕಗಳು ಮಾಡೋದಕ್ಕೆ ನಿಮಗೆ ಗುಣಾಕಾರ ಆಗ್ಬೋದು, ಭಾಗಾಕಾರ ಆಗ್ಬೋದು, ಮುಂದಿನ ತರಗತಿಗಳಲ್ಲಿ ಬರುತ್ತದು. ಎರಡನೇ ತರಗತಿಗೆ ಹೋದರೆ ನಿಮಗೆ ಗುಣಾಕಾರ ಮತ್ತು ಭಾಗಾಕಾರಗಳ ಬಗ್ಗೆ ಬರುತ್ತೆ. ಮುಂದೆ ಬೆಳೀತಾ ಬೆಳೀತಾ ನಿಮಗೆ ಸಂಖ್ಯೆಗಳು ಗೊತ್ತಾಗ್ತಾ ಹೋಗುತ್ತೆ. ಅಲ್ವಾ ಮಕ್ಕಳ? ಈಗ 1ರಿಂದ ನೀವು ಸಂಖ್ಯೆಗಳನ್ನು ಕಲ್ತ್ಕೊಂಡ್ರಿ, ಹಾಗೆ ವ್ಯವಕಲನ ಬಗ್ಗೆನೂ ಕಲ್ತ್ಕೊಂಡ್ರಿ. ಅಲ್ವಾ ಮಕ್ಕಳ? ಹಾಗೆ ಸಂಖ್ಯೆಗಳನ್ನು ಬರೆಯೋದು ಹೇಗೆ ಅನ್ನೋದು, 21 ಮತ್ತು 99ರವರೆಗೂ ಸಂಖ್ಯೆಗಳನ್ನು ಬರೆಯೋದು ಹೇಗೆ ಅನ್ನೋದು ಸಹ ನಿಮ್ಮ ಪುಸ್ತಕದಲ್ಲಿದೆ. ಅದನ್ನು ಸಹ ನೀವು ಬರ್ಕೊಂಡು ಕಲ್ತ್ಕೋಬೋದು. ನೋಡಿ ಮಕ್ಕಳ, ಸಂಖ್ಯೆಗಳು ಮುಂದಿನ ಒಂದು ಪಾಠದಲ್ಲಿ 21ರಿಂದ 99ರ ತನಕ ಸಂಖ್ಯೆಗಳನ್ನು ಹೇಗೆ ಬರೆಯೋದು ಅನ್ನೋದಿದೆ. ಇಲ್ಲಿ ವಸ್ತುಗಳನ್ನು ಎಣಿಸ್ತಾ ಹೋಗಿದೆ, ಹಾಗೆ ಲೆಕ್ಕವನ್ನು ಮಾಡ್ತಾ ಹೋಗೋದು. ನೋಡಿ, 31ರಿಂದ 50 ಇದನ್ನು ನೀವು ಬರೆಯೋದು ಸುಲಭವಾಗಿ ಕಲ್ತ್ಕೋಬೋದು. ಗೊತ್ತಾಯ್ತು ಮಕ್ಕಳ? ಇದೇನು ನಿಮಗೆ ಕಷ್ಟ ಆಗೋದಿಲ್ಲ. ಕೊಡುವ ಲೆಕ್ಕ ಗೊತ್ತಾಯಿತು, ಕಳೆಯೋ ಲೆಕ್ಕ ಆಯಿತು. ಹೀಗೆ ಸಂಖ್ಯೆಗಳನ್ನು ಸೇರಿಸ್ಕೊತಾ ಹೋದರೆ ನಿಮಗೆ 99ರ ತನಕ ಸಂಖ್ಯೆಗಳನ್ನು ಹೇಗೆ ಬರೆಯೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು, ಚಿಕ್ಕ ಸಂಖ್ಯೆ ಯಾವುದು, ಅವೆಲ್ಲನೂ ಇದೆ. ನೀವು ಅದನ್ನು ನಾನಿಲ್ಲಿ ನಿಮ್ಗೆ ಹಾಕ್ತೀನಿ, ನೀವು ಭರ್ತಿ ಮಾಡಿ ಹಾಕ್ತೀನಿ. ಅದನ್ನು ನೀವು ಕಲ್ತ್ಕೊಂಡು ಈ ಲೆಕ್ಕಗಳನ್ನು ಸುಲಭವಾಗಿ ನೀವೇ ಕಲಿಬೋದು. ಅರ್ಥ ಆಯಿತು ಮಕ್ಕಳ? ಈಗ ಈ ಪಾಠ ಇಲ್ಲಿಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಇಲ್ಲಿಗೆ ಈ ಪಾಠವನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ವ್ಯವಕಲನ ಸಂಕಲನ ಆಯಿತು, ವ್ಯವಕಲನ ಆಯಿತು, ಹಾಗೆ 20ರವರೆಗೂ ಮಾತ್ರ ಆಯಿತು. ಹಾಗೆ 21ರಿಂದ 99ರವರೆಗೂ ಬರೆಯುವಂಥ ಸಂಖ್ಯೆಗಳನ್ನು ಬರೆಯೋದು ಹೇಗೆ ಅನ್ನೋದನ್ನು ಮುಂದಿನ ಪುಟಗಳಲ್ಲಿದೆ. ಅದನ್ನು ನೀವೇ ಸುಲಭವಾಗಿ ಕಲ್ತ್ಕೋಬೋದು. ಯಾಕೆ ಅಂದರೆ ಈಗಾಗಲೇ ನಿಮಗೆ 100ರ ತನಕ ಸಂಖ್ಯೆಗಳು ಬರೆಯೋದು ಸರಾಗವಾಗಿ ಬರೆಯೋದು ಬರ್ತಾ ಇದೆ. ಕನ್ನಡ ಅಂಕೆಗಳಲ್ಲೂ ಬರೀತೀರಾ, ಇಂಗ್ಲೀಷ್ ಅಂಕೆಗಳಲ್ಲೂ ಬರೀತೀರಾ. ಆದ್ದರಿಂದ ನಿಮ್ಗೆ ಅದೇನು ಕಷ್ಟ ಆಗಲ್ಲ. ಅದನ್ನೇನು ಸಂಕಲನ ಮಾಡ್ತಾ ಹೋದರೆ ಸಂಖ್ಯೆಗಳ ಬೆಲೆ ಹೆಚ್ಚುತ್ತಾ ಹೋಗುತ್ತೆ. ಹಾಗೆ 21ರದು 1ನ್ನು ಸೇರಿಸಿದ್ರೆ 22 ಆಯಿತು. ಹಾಗೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದು ಪ್ರತಿಯೊಂದು ನಿಮಗೆ ಮುಂದಿನ ಪುಟಗಳಲ್ಲಿ ಮುಂದಿನ ಇದರಲ್ಲಿ ಗೊತ್ತಾಗ್ತಾ ಇದೆ. ಅದನ್ನು ನೀವೇ ಮಾಡ್ಬೋದು. ಅದನ್ನೆಲ್ಲ ನಾನು ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತೀನಿ. ಉತ್ತರಗಳನ್ನು ನೀವು ಮಾಡಿ ತಿಳ್ಕೊಳ್ಳಿ. ಯಾವತ್ತು ನೋಡಿ ತಿಳಿ ಮಾಡಿ ಕಲಿ ಅಂತ ಇದೆ, ಅದರಂತೆ ನೀವು ಅನುಸರಿಸ್ಬೇಕು, ಲೆಕ್ಕವನ್ನು ತಿಳ್ಕೋಬೇಕು. ಇಲ್ಲಿಗೆ ಈ ಪಾಠವನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ಆಯ್ತಾ ಮಕ್ಕಳ? ಆಯ್ತಾ, ನಿಲ್ಸೋಣವಾ? ಬಾಯ್ ಬಾಯ್ ಮಕ್ಕಳ. ಎಲ್ರಿಗೂ ಧನ್ಯವಾದಗಳು. ಚೆನ್ನಾಗಿ ಓದಬೇಕು ಮಕ್ಕಳ. ಆಯ್ತಾ, ಗಣಿತದ ಬಗ್ಗೆ ಹೆಚ್ಚು ಜ್ಞಾನವನ್ನು ಪಡಿಬೇಕು. ಓಕೆನಾ? ಕಲಿತೀರಲ್ವಾ? ಮ್ಯಾಮ್ ಹೇಳಿದ ಮಾತನ್ನ ಕೇಳ್ತಿರಲ್ವಾ? ನೀವು ಕೇಳಿದ್ರೆ ನಿಜವಾಗ್ಲೂ ನೀವು ಜಾಣ ಪುಟಾಣಿಗಳು ಹಾಕ್ತೀರಾ. ಓಕೆ, ಬಾಯ್, ಧನ್ಯವಾದಗಳು.